ಹಾಯ್ ಹಲೋ ನಮಸ್ಕಾರ. ವಾರದ ಚಿತ್ರ ವಿಮರ್ಶೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಗಾಯತ್ರಿ. ಹೇ ಒಡೆಯ, ಬಾ ಒಡೆಯ, ಬಂದೇ ಬಿಟ್ಟ ನಮ್ಮ ಒಡೆಯ. ಒಡೆಯ ತಮಿಳು ವೀರಂ ಸಿನಿಮಾದ ರೀಮೇಕ್ ಆದ್ರೂ ಕೂಡ ನಮ್ಮ ರಾಜ್ಯಕ್ಕೆ ತಕ್ಕಂತೆ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಎಂ ಡಿ ಶ್ರೀಧರ್ ಅವರು ಅದ್ಭುತವಾಗಿ ತೆರೆ ಮೇಲೆ ತರಲು ಯಶಸ್ವಿಯಾಗಿದ್ದಾರೆ ಎನ್ನಬಹುದು. ಅಧಿಕಾರ ಅನ್ನೋದು ಇವತ್ತೊಬ್ಬರ ಹತ್ರ ಇದ್ರೆ ನಾಳೆ ಇನ್ನೊಬ್ಬರ ಹತ್ರ ಇರುತ್ತೆ. ಆದ್ರೆ ಅನ್ನ ರೈತನು ಮೋಸ ಆದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಒಡೆಯ ಪಕ್ಕಾ ಕಾಮಿಡಿ ಮಾಸ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಆಗಿದ್ದು ಊರಿಗೆ ದೊಡ್ಡ ಮನೆತನ. ಅಣ್ಣನ ಮಾತನ್ನು ಮೀರದ ತಮ್ಮಂದಿರು, ತಮ್ಮಂದಿರಿಗಾಗಿ ಪ್ರಾಣ ಕೊಡುವ ಅಣ್ಣ. ಕೃಷಿ ಮಾರುಕಟ್ಟೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಾಣಿಸಿಕೊಂಡ ದಾಸ ಯಜಮಾನ ಸಿನಿಮಾದ ರೀತಿಯಲ್ಲೇ ರೈತರಿಗೆ ವಿಶೇಷವಾದ ಪ್ರಾಧಾನ್ಯತೆಯನ್ನು ನೀಡಿದ್ದಾರೆ. ನಮ್ ಜೊತೆಲಿರೋನ ನಾವ್ ಚೆನ್ನಾಗಿ ನೋಡ್ಕೊಂಡ್ರೆ ಮೇಲ್ಗಡೆ ಇರೋ ನಮ್ಮನ್ ಚೆನ್ನಾಗಿ ನೋಡ್ಕೊಳ್ತಾನೆ. ಹೆಣ್ಣು ಅಂದರೆ ಆಗದೇ ಇರುವ ಗಜೇಂದ್ರನ ಬಾಳಿನಲ್ಲಿ ನಾಯಕಿಯ ಪ್ರೀತಿ ಒಂದು ತಿರುಗು. ಒಂದು ಕಡೆ ಲವ್, ಇನ್ನೊಂದು ಕಡೆ ಹೋರಾಟ. ಈ ಎರಡರ ನಡುವೆ ಚಿಕ್ಕಣ್ಣ ಹಾಗೂ ಸಾಧು ಕೋಕಿಲ ಅವರ ಕಾಮಿಡಿ ಚಿತ್ರ ಎಲ್ಲೂ ಬೋರ್ ಹೊಡೆಯದ ಹಾಗೆ ಸಾಗುತ್ತಾ ಹೋಗುತ್ತದೆ. ನಿಂತ್ಕೊಳ್ಳೋದೇನ್ ಬೇಡ, ಕೂತ್ಕೊಂಡ್ರೆ ನನ್ನ ಹೈಟ್ ಇದ್ಯಾ? ಇನ್ ನಿಂತ್ಕೊಂಡು ನಂಗೆ ನಮಸ್ಕಾರ ಮಾಡಿ ಇವ್ನು ಕುಳ್ಳ ಅಂತ ನನ್ ಗೌಮಾನ ಮಾಡಕ. ಈ ಚಿತ್ರಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ಅದ್ಭುತವಾಗಿ ಮೂಡಿ ಬಂದಿದ್ದು, ಅದರಲ್ಲೂ ಹೇ ಒಡೆಯ ಬಾ ಒಡೆಯ ಟೈಟಲ್ ಸಾಂಗ್ ಅಭಿಮಾನಿಗಳಿಗೆ ಹುಚ್ಚೆದ್ದು ಕುಣಿಯುವ ಹಾಗೆ ಮಾಡುತ್ತದೆ. ಎ ವಿ ಕೃಷ್ಣ ಅವರ ಕ್ಯಾಮ್ರಾ ವರ್ಕ್ ಕಲರ್ಫುಲ್ ಆಗಿ ಮೂಡಿ ಬಂದಿದೆ. ದೊಡ್ಡ ತಾರಾಬಳಗವೇ ಹೊಂದಿದ್ದು ಮಾವನ ಪಾತ್ರದಲ್ಲಿ ದೇವರಾಜ್, ತಮ್ಮಂದಿರಾಗಿ ಯಶಸ್ವಿ, ಪಂಕಜ್, ನಿರಂಜನ್ ಹೀಗೆ ಅನೇಕ ಸಹಕಲಾವಿದರನ್ನು ಹೊಂದಿದ್ದು ನಾಯಕಿಯಾಗಿ ಸನಾ ತಿಮ್ಮಯ್ಯ ಬಹಳ ಮುದ್ದಾಗಿ ಕಾಣಿಸಿಕೊಂಡಿದ್ದಾರೆ. ಖಳನಾಯಕನ ಪಾತ್ರದಲ್ಲಿ ರವಿಶಂಕರ್ ಅವರು ಕಡಿಮೆ ಕಂಡರು, ಅವರ ಪಾತ್ರಕ್ಕೆ ಸಲ್ಲಿಸಬೇಕಾದ ಗೌರವವನ್ನು ಸರಿಯಾಗಿ ಸಲ್ಲಿಸಿದ್ದಾರೆ. ಒಡೆಯ ಈ ವಾರದ ಸಿನಿ ವಿಮರ್ಶೆ ಆಗಿದ್ದು, ಮುಂದಿನ ವಾರ ಮತ್ತೊಂದು ಸಿನಿ ವಿಮರ್ಶೆಯೊಂದಿಗೆ ನಿಮ್ಮ ಮುಂದೆ ಇರುತ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸಿರಿ ಟಿವಿ.